ಎಲ್ರಿಗೂ ನಮಸ್ಕಾರ. ನಮ್ಮ ರಶ್ಮಿ ರೆಸಿಪೀಸ್ ಅಂಡ್ ಹೆಲ್ತ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ನಾನು ಕಾವ್ಯ. ನಮ್ಮ ಹೆಣ್ಣುಮಕ್ಳು ಬೆಳಗ್ಗೆ ಎದ್ದಿದ ತಕ್ಷಣ ಮಾಡುವಂತ ಕೆಲಸ ಯಾವ್ದಪ್ಪ ಅಂತಂದ್ರೆ ಕನ್ನಡಿಯಲ್ಲಿ ಮುಖವನ್ನ ನೋಡ್ಕೊಳ್ಳುವಂಥದ್ದು. ಇದು ಅವರಿಗೆ ಡೈಲಿ ಅಭ್ಯಾಸವಾಗಿರುವಂತಹ ಕೆಲಸವಾಗಿದೆ. ಅವರು ಸೌಂದರ್ಯಕ್ಕೆ ಹೆಚ್ಚಿನ ಆರೈಕೆಗಳನ್ನೇ ಮಾಡ್ಕೊಳ್ತಾ ಹೋಗ್ತಾರೆ, ಅದ್ರ ಜೊತೆಗೆ ಮುಖಕ್ಕೆ ಮಾತ್ರ ಹಲವಾರು ರೀತಿಯ ಆರೈಕೆಗಳನ್ನ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಸಹ ಮಾಡಿಕೊಂಡ್ರೆ ಅವರಿಗೆ ಯಾಕೋ ಮುಖ ಕಳೆಗುಂದಿದೆ ಅಥವಾ ಮುಖದಲ್ಲಿ ಗುಳ್ಳೆ ಆಗಿದೆ ಅನ್ಸೋದಕ್ಕೆ ಶುರುವಾಗುತ್ತೆ. ಇದಕ್ಕೆ ಬಾಹ್ಯ ಕಾರಣಗಳು ಸಹ ಇರಬಹುದು, ಆದ್ರೆ ನಾವು ಹೇಳುವಂತ ಮುಖಲೇಪನಗಳನ್ನ ನೀವು ಉಪಯೋಗಿಸ್ತಾ ಹೋದ್ರೆ ನಿಮ್ಮ ಮುಖದಲ್ಲಿ ಮತ್ತೆ ಕಾಂತಿಯುತ ಹಾಗೆ ತಾಜಾತನದಂತಹ ತ್ವಚೆಯನ್ನ ಪಡೆಯಬಹುದಾಗಿದೆ. ಈ ಮುಖಲೇಪನಗಳ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ, ಅದಕ್ಕಾಗಿ ನೀವು ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಇದಕ್ಕೂ ಮೊದಲು ನೀವಿನ್ನ ನಮ್ಮ ರಶ್ಮಿ ರೆಸಿಪಿ ಅಂಡ್ ಹೆಲ್ತ್ ಟಿಪ್ಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಮೊದಲು ನೋಡಲು ನೋಟಿಫಿಕೇಶನ್ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಆರೋಗ್ಯಕರ ತ್ವಚೆಗಾಗಿ ಈ ಮುಖಲೇಪನಗಳನ್ನ ಹೇಗೆ ತಯಾರಿಸಬಹುದು ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ನೀವು ಅರಿಶಿನ ಹಾಗೂ ಕಡಲೆ ಹಿಟ್ಟಿನ ಮುಖಲೇಪನವನ್ನ ಉಪಯೋಗಿಸ್ಕೊಳ್ಬಹುದು. ಮೊದಲನೇದಾಗಿ ನೀವು 4 ಚಮಚ ಕಡಲೆ ಹಿಟ್ಟಿಗೆ 2 ಚಮಚ ಹಸಿ ಹಾಲು ಹಾಕಿ ಮಿಶ್ರಣ ಮಾಡಿಕೊಳ್ಬೇಕು. ನಂತರ ಆ ಹಾಲಿನಲ್ಲಿ ಕೊಂಚ ಕೆನೆ ಇದ್ದರೆ ಇನ್ನೂ ಉತ್ತಮವಾಗಿರುತ್ತೆ. ಈ ಹಿಟ್ಟನ್ನ ಚೆನ್ನಾಗಿ ಮಿಶ್ರಣ ಮಾಡಿದ ಬಳಿಕ ನೀವು 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸಹ ಸೇರಿಸಬೇಕು. ಈ ಮುಖಲೇಪನವನ್ನ ರಾತ್ರಿ ಮಲಗುವ ಮುನ್ನ ತಣ್ಣೀರಿನಿಂದ ಮುಖವನ್ನ ತೊಳೆದು ಸರಿಯಾಗಿ ಒರೆಸಿಕೊಂಡು ನಂತರ ನೀವು ಈ ಎಲ್ಲಾ ಭಾಗಗಳಿಗೆ ತೆಳುವಾಗಿ ಹಚ್ಚಿ ರಾತ್ರಿ ಇಡೀ ಹಾಗೆ ಇರಲು ಬಿಡಬೇಕು. ಅದಾದ ನಂತರ ನೀವು ಬೆಳಗ್ಗೆ ಎದ್ದ ಬಳಿಕ ಕೇವಲ ತಣ್ಣೀರಿನಿಂದ ಇದನ್ನ ತೊಳ್ಕೊಳ್ಬಹುದಾಗಿದೆ. ಇದರಿಂದ ಮತ್ತೆ ನಿಮಗೆ ಕಾಂತಿಯುತ ತ್ವಚೆ ಸಿಗುತ್ತೆ. ಎರಡನೇ ಮುಖಲೇಪನ ಯಾವ್ದಪ್ಪ ಅಂತಂದ್ರೆ ಸ್ಟ್ರಾಬೆರಿ ಮುಖಲೇಪನ. 4-6 ಸ್ಟ್ರಾಬೆರಿ ಹಣ್ಣುಗಳ ತಿರುಳನ್ನ ಕೊಂಚ ಹಸಿ ಹಾಲಿನೊಂದಿಗೆ ಚೆನ್ನಾಗಿ ಮಿಕ್ಸಿಯಲ್ಲಿ ಕಡೆಯಿರಿ. ನಂತರ ಇದಕ್ಕೆ 1 ಚಿಕ್ಕ ಚಮಚ ಕಡಲೆ ಹಿಟ್ಟನ್ನ ಹಾಕಿ ಮಿಶ್ರಣ ಮಾಡಿಕೊಳ್ಳಿ. ಈ ಮುಖಲೇಪನವನ್ನ ರಾತ್ರಿ ಮಲಗುವ ಮುನ್ನ ನೀವು ತಣ್ಣೀರಿನಿಂದ ನಿಮ್ಮ ಮುಖವನ್ನ ತೊಳೆದು ಸರಿಯಾಗಿ ಒರೆಸಿಕೊಂಡು ನಂತರ ನಿಮ್ಮ ಮುಖದ ಭಾಗಗಳಿಗೆ ತೆಳುವಾಗಿ ಹಚ್ಚಿ ರಾತ್ರಿಯೆಲ್ಲ ಹಾಗೆ ಇಡಲು ಬಿಡಿ. ಬೆಳಗ್ಗೆ ಎದ್ದ ಬಳಿಕ ನೀವು ತಣ್ಣೀರಿನಿಂದ ನಿಮ್ಮ ಮುಖವನ್ನ ತೊಳ್ಕೊಳ್ಬಹುದಾಗಿದೆ. ನಂತರದ ಮುಖಲೇಪನ ಯಾವ್ದಪ್ಪ ಅಂತಂದ್ರೆ ಓಟ್ಸ್ ಮತ್ತು ಮೊಸರಿನ ಮುಖಲೇಪ. ನೀವು ಸ್ವಲ್ಪ ಕೊಂಚ ಓಟ್ಸ್ ರವೆಯನ್ನು ಒಣದಾಗಿಯೇ ಮಿಕ್ಸಿಯಲ್ಲಿ ಚಿಕ್ಕ ಜಾರ್ನಲ್ಲಿ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ 1 ಚಿಕ್ಕ ಚಮಚ ಮೊಸರಿನಲ್ಲಿ ಚೆನ್ನಾಗಿ ಹಾಕಿ ಬೆರೆಸಿ. ಬಳಿಕ 1 ಚಿಕ್ಕ ಚಮಚ ಜೇನು ಹಾಗೂ 1/2 ಚಿಟಿಕೆ ಅರಿಶಿನವನ್ನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ನಂತರ ಮುಖಕ್ಕೆ ಹಚ್ಚುವಂತೆ ತಳಗಾಗುವಷ್ಟು ನೀವು ನೀರನ್ನ ಸೇರಿಸಿ. ಅದಾದ ನಂತರ ನೀವು ನಿಮ್ಮ ಮುಖಕ್ಕೆ ಈ ಲೇಪನವನ್ನ ಬಳಸಬಹುದಾಗಿದೆ. ರಾತ್ರಿ ಮಲಗುವ ಮುನ್ನ ನೀವು ಇದನ್ನ ಹಚ್ಚಿಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ತಣ್ಣೀರಿನಿಂದ ತೊಳೆದುಕೊಳ್ಳಿ. ಈ ರೀತಿಯೆಲ್ಲ ನೀವು ಮುಖಲೇಪನಗಳನ್ನ ಮನೆಯಲ್ಲೇ ತಯಾರಿಸ್ಕೊಳ್ಬಹುದಾಗಿದೆ. ಅದು ನಿಮಗೆ ಮತ್ತೆ ಕಾಂತಿಯುತ ಹಾಗೂ ತಾಜಾತನದ ತ್ವಚೆಯನ್ನ ಪಡ್ಕೊಳ್ಬಹುದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಬಹುದು. ಧನ್ಯವಾದಗಳು.